ಹಾಯ್ ನಮಸ್ಕಾರ. ನಾನು ಇಲ್ಲೇ ಹತ್ರ ಒಂದು ಶಾಲೆಗೆ ಬಂದಿದ್ದೆ. ಶಾಲೆಗೆ ಬಂದಾಗ ಒಂದು ವಿಶೇಷವಾಗಿರುವಂತಹ ಮನೆ ಇದೆ ಇಲ್ಲಿ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಅಲ್ಲಿಗೊಂದು ವಿಸಿಟ್ ಕೊಡೋಣ ಅಂತ ಬಂದೆ. ನೋಡಿದಾಗ ನನಗೆ ಅನ್ನಿಸ್ತು ನಾನೊಬ್ಬನೇ ನೋಡೋದಲ್ಲ, ನಿಮಗೆ ಅದನ್ನು ತೋರಿಸೋಣ ಅಂತ. ಎಲ್ಲಿ ಅಂತ ನೀವು ಡೆಫಿನೆಟ್ಲಿ ಗೆಸ್ ಮಾಡೋಕ್ಕಾಗಲ್ಲ. ಆ ಮನೆ ಯಾವುದು ಅಂತ ಕೇಳಿದ್ರೆ ಗಾಜನೂರು ಗೊತ್ತಾ ನಿಮಗೆ, ಡೆಫಿನೆಟ್ಲಿ ಇವಾಗ ಗೊತ್ತಾಗಿರುತ್ತೆ ಏನು ಅಂತ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅಣ್ಣವರು ಹುಟ್ಟಿದಂತಹ ಹುಟ್ಟಿ ಒಂದು ನಾನು ಕೇಳಿರೋ ಪ್ರಕಾರ ಒಂದು 30-35 ವರ್ಷ ಇಲ್ಲಿ ಇದ್ರಂತೆ. ಸೊ ಆ ಮನೆ ಯಾವುದು ನೋಡೋ ಬನ್ನಿ, ಫಾಲೋ ಮೀ. ಓಕೆ, ಇದೇ ಮನೆ ಅದು. ಸೊ ನೀವು ಫೋಟೋ ಎಲ್ಲ ನೋಡಿರ್ತೀರಾ. ಸೊ ಪುನೀತ್ ರಾಜ್ಕುಮಾರ್ ಸರ್ ಬಂದು ಒಂದ್ಸಲ ಇಲ್ಲಿ ವರಾಂಡದಲ್ಲಿ ಕೂತು ಒಂದು ಫೋಟೋ ತೆಗೆದಿದ್ರು. ಬನ್ನಿ, ತಂದೆಯವ್ರು ಹುಟ್ಟಿದ ಮನೆ ತೋರಿಸ್ತೀನಿ ನಿಮಗೆ. ಸೊ ಅದೇ ಮನೆ ಇದು, ಗಾಜನೂರಿನ ಮನೆ. ಸೊ ಒಳಗಡೆ ಅಂತೂ ನಿಮಗೆ ಒಂದು ಪೂಜ್ಯತ ಭಾವ ಬರುತ್ತೆ ಒಳಗಡೆ ಹೋದರೆ. ಸೊ ಮನೆ ಒಳಗಡೆ ಹೆಂಗಿದೆ ನೋಡೋಣ. ಸೊ ಇದು ಅಣ್ಣವರಿದ್ದಂತಹ ಮನೆ. ಸೊ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದು. ಮನೆ ಸ್ವಲ್ಪ ಚಿಕ್ಕದಾಗಿದ್ರು ಕೂಡ ನಮಗೆ ಒಂದು ಒಳ್ಳೆ ವೈಬ್ ಕೊಡುತ್ತೆ. ಸೊ ಅಣ್ಣವರ ಫೋಟೋಗಳಿದೆ ಆ್ಯಂಡ್ ಅವ್ರ ತಂದೆ ತಾಯಿ ಫೋಟೋಗಳಿದೆ ಇಲ್ಲಿ. ಅವ್ರ ತಂದೆ ತಾಯಿ ಫೋಟೋ ಇದು ಆ್ಯಂಡ್ ಅವ್ರು ಇಲ್ಲಿಗೆ ಬಂದಾಗ ತೆಗೆಸ್ಕೊಂಡಂತಹ ಫೋಟೋ ಇದು. ಆ್ಯಂಡ್ ಇಲ್ಲಿ ಈ ಮನೆನ ಹೆಂಗೆ ಅಂತಂದರೆ ಯಾರಾದರೂ ಬಂದರೆ ಲಾಕ್ ಆಗಿರುತ್ತಂತೆ, ಇದನ್ನು ನೋಡ್ಕೋತಾರೆ ಒಬ್ಬರು. ದಿನನಿತ್ಯ ಇಲ್ಲಿ ಪೂಜೆ ಮಾಡ್ತಾರೆ. ಯಾರಿಗಾದ್ರೂ ನೋಡಬೇಕು ಅಂತಂದ್ರೆ ಕೀ ಕೊಡ್ತಾರೆ, ಒಳಗೆ ಬಂದು ನೋಡ್ಬೋದು. ಸೊ ಇದನ್ನ ನೋಡಿದ್ರೇನೋ ಒಂದು ದೇವಸ್ಥಾನದ ಫೀಲ್ ಬರುತ್ತೆ ನಮಗೆ. ಕೂಲ್ ಆಗಿದೆ, ನನಗೆ ಇಷ್ಟೊಂದು ಖುಷಿ ಆಗ್ತಾ ಇದೆ. ನಾನು ಫೋಟೋದಲ್ಲೆಲ್ಲ ನೋಡಿದ್ದೆ, ನನಗೆ ಇಲ್ಲಿ ಬರೋ ಅಂತ ಒಂದು ಸೌಭಾಗ್ಯ ಸಿಕ್ತು. ಇದಕ್ಕೇನಂತಾರೆ, ಒರಲ್ ಕಲ್ಲು ಅಂತ ಇದು. ಸೊ ಇದರಲ್ಲೆಲ್ಲ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ ಡೆಫಿನೆಟ್ಲಿ. ಆ್ಯಂಡ್ ಅವರ ಸಣ್ಣದಾಗಿರುವಂಥ ಒಂದು ಅಡುಗೆ ಕೋಣೆ ನೋಡಿ ಇಲ್ಲಿ. ಬೋಲೆ ಇದು ಹೆಂಗೆ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಆ್ಯಂಡ್ ಅಪ್ಪು ಸಿನಿಮಾದು 100ನೇ ದಿನದ ಫೋಟೋ ಇಲ್ಲಿದೆ. ಇದು ಸ್ನಾನ ಮಾಡ್ತಾ ಇದ್ದಂಥ ಜಾಗ ಅಂತ ಇದು. ನನಗೆ ಈ ಮನೆ ಅಂದರೆ ಈ ಮನೆಯಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ, 2 ಫೋಟೋ ಹಾಕಿದ್ದಾರೆ. ಸೊ ಹೇಳಿದೆ ಎಲ್ಲಿ ಎಕ್ಸಾಕ್ಟ್ಲಿ ಆಗುತ್ತೆ ಅಂತ. ಇದು ಈರೋಡ್ ಜಿಲ್ಲೆ, ಸತ್ಯಮಂಗಲ ತಾಲೂಕು, ತಾಳ್ವಾಡಿ ಪಿರ್ಕ, ಗಾಜನೂರು ಗ್ರಾಮ. ಇದು ದೊಡ್ಡ ಗಾಜನೂರು ಅಂತ. ರಾಜ್ಕುಮಾರ್ ಹುಟ್ಟಿದ ಸ್ಥಳ ಇದೆ ಸರ್. ಸುಮಾರು ಒಂದು 35 ವರ್ಷಗಳು ಇಲ್ಲೇ ಕುರಿ ಹಸುಗಳು ಎಮ್ಮೆಗಳೆಲ್ಲ ತುಂಬ ಮೇಯಿಸಿದ್ರಂತೆ ಇಲ್ಲಿ. ಇಲ್ಲಿಂದಲೇ ಅವರ ಒಂದು ಕಲೆ ಪ್ರಾರಂಭ ಆಯಿತು. ಅವ್ರು ಯಾವತ್ತಾದ್ರೂ ಬಂದರೆ ಈ ದಿನೆ ಮೇಲೆ ಕೂತ್ಕೊಂಡು ಸಾಕಷ್ಟು ಎಲ್ಲ ಜನಗಳ ಸಂಬಂಧಗಳು ಕರ್ಕೊಂಡು ಬೆಲೆ ಟೀ ಕಡಲೆಕಾಯಿ ಎಲ್ಲ ತಿನ್ಕೊಂಡು ಭಾರಿ ಖುಷಿಯಿಂದ ಹೋಗ್ತಂತೆ. ಅವ್ರ ಕೊನೆಯ ಹಂತಗಳಲ್ಲೂ ಸಹ ಇಲ್ಲೇ ಅವರ ಜೀವನವನ್ನು ಜಾಸ್ತಿ ಬರ್ತಿದ್ದು ಇಲ್ಲಿಗೇ. ಹಾಗಾಗಿ ಈ ಗಾಜನೂರನ್ನ ಯಾರೂ ಮರೆಯೋಗೆ ಇಲ್ಲ. ಕೊನೆಯವರೆಗೂ ಇಲ್ಲಿ ಅವರು ಈ ಬಂದು ಯಾವಾಗಲೂ ಹೋಗ್ತಿರಂತೆ. ಮತ್ತು ನಂತರ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಈಗಲೂ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಅಕ್ಕಪಕ್ಕ ಜನಗಳಲ್ಲಿ ಮಾತಾಡಿಸಿ ಹೋಗುವಂಥದ್ದು ನೀತಿಯಾಗಿದೆ. ಆಗಲಿ, ಒಳ್ಳೆದಾಗಲಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಇದು ಹೇಳಿದಾಗ ಗೊತ್ತಾಯ್ತು ಇಷ್ಟು ಹತ್ರದಲ್ಲೇ ಇಂಥ ಒಂದು ಅದ್ಭುತವಾಗಿರುವಂಥ ಮನೆ ಇದೆ ಅಂತ.